ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕುವೆಂಪು ವಿಶ್ವವಿದ್ಯಾಲಯದ ವತಿಯಿಂದ ಇತ್ತೀಚೆಗೆ ತಾನೇ ಡಾಕ್ಟರೇಟ್ ಪದವಿಯನ್ನು ಸ್ವೀಕರಿಸಿದ ಯೋಗ ಶಿಕ್ಷಕರಾದ ಬಾಸು ಅರವಿಂದ್ ಅವರು ಯೋಗದ ಮಹತ್ವವನ್ನು ತಿಳಿಸುವುದರ ಜೊತೆಗೆ ಯೋಗ ಸಂದೇಶವನ್ನು ನೀಡಿದ್ದಾರೆ. ಟಿವಿ ಭಾರತ್ ಜೊತೆಗೆ ಮಾತನಾಡಿದ ಇವರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಯೋಗ ಒಂದು ಪೂರ್ಣ ವ್ಯಾಯಾಮ, ಉಳಿದೆಲ್ಲವುಗಳು ಅಂಗಭಂಗ ವ್ಯಾಯಾಮಗಳು. ಯೋಗ ಮತ್ತು ಪ್ರಾಣಾಯಾಮ ಇದರಿಂದಾಗಿ ನಮ್ಮ ಶರೀರದಲ್ಲಿ ಶರೀರಕ್ಕೆ ಬೇಕಾಗತಕ್ಕಂತ ಶಕ್ತಿಯನ್ನು ಉತ್ಪತ್ತಿ ಮಾಡಿಕೊಡುತ್ತೆ. ವ್ಯಾಯಾಮಗಳು ಶಕ್ತಿಯನ್ನು ವ್ಯಯ ಮಾಡಿದರೆ ಯೋಗಾಸನ ಶಕ್ತಿಯನ್ನು ನಿರ್ಮಾಣ ಮಾಡುತ್ತೆ. ಹಾಗಾಗಿ ನಮ್ಮ ಈಗಿನ ಯುವಜನತೆ ಮೋದಿಯವರು ಏನು 2014ರೊಳಗೆ ಇಡೀ ವಿಶ್ವಕ್ಕೆ ಯೋಗ ದಿನವನ್ನಾಗಿ ಏನು ಕ್ರಿಯೇಟ್ ಮಾಡಿದ್ರು, ಇವತ್ತು ಪ್ರಪಂಚದ 184 ದೇಶಗಳಲ್ಲೂ ಕೂಡ ಈ ದಿನ ಯೋಗ ದಿನವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಇವತ್ತಿನ ಯುವಜನತೆ ತುಂಬ ಫಾಸ್ಟಾಗಿ ಯೋಗವನ್ನು ಕಲಿಯೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಯೋಗ ಮಾಡಬೇಕಾದ್ರೆ ಒಂದು 7 ಸೂತ್ರಗಳನ್ನು ನಾವು ನೆನಪು ಮಾಡ್ಕೋಬೇಕು. ನೇರ ಭಾರ, ಎಳೆತ ಬಿಗಿತ, ಸಹಜವಾದ ಉಸಿರಾಟ, ಪ್ರಸನ್ನ ವದನ, ಮತ್ತೊಂದು ಸಮಮಿತಿ. ಇದರ ಆಧಾರದಲ್ಲಿ ನಮ್ಮ ಶರೀರಕ್ಕೆ ಬೇಕಾಗತಕ್ಕಂಥ ಶಕ್ತಿಯನ್ನು ನಾವೇ ಕ್ರಿಯೇಟ್ ಮಾಡೋಕ್ಕೆ ಅವಕಾಶ ಇದೆ. ನೇರ ಅಂತ ಹೇಳ್ತಾ ಇದ್ದೀವಿ ನಾವು ನಿಲ್ತಕ್ಕಂಥದ್ದು ಹೆಚ್ಚು 99 ಭಾಗ ಇಲ್ಲ ಒಂದೂವರೆ ಕಾಲು ನಿಲ್ಲೋದೇ ಜಾಸ್ತಿ. ನಾವು ಸಮಸ್ಥಿತಿಯ ಆಧಾರದ ಮೇಲೆ ಸಮಸ್ಥಿತಿಯನ್ನು ಎರಡೂ ಪಾದಗಳು ಸೇರಿಸಿ ನಿಲ್ತೀವಿ. ಅಲ್ಲಿ ಕಷ್ಟ ಆಗುತ್ತೆ, ಅದಕ್ಕೆ ಸ್ವಲ್ಪ ಕಾಲ ಅಗಲ ಮಾಡಿ ಪಾದವನ್ನು ಒಳಗೆ ತೊಗೊಂಡ್ರೆ ಒಂದು ಗಂಟೆ ಅಲ್ಲ 2 ಗಂಟೆ ನಿಂತರೂ ಕೂಡ ನಿಮ್ಮ ಶರೀರದಲ್ಲಿ ಸ್ಟ್ರೈನ್ ಆಗಲ್ಲ ಶರೀರಕ್ಕೆ. ಹಾಗಾಗಿ ನನ್ನ ನಿಲುವನ್ನು ಸರಿ ಮಾಡಿದರೆ ನನ್ನ ಶರೀರ ನೀರಾಗುತ್ತೆ, ನನ್ನ ಭಾರ ನನ್ನ ಇಡೀ ಪಾದದ ಮೇಲೆ ಬೀಳುತ್ತೆ. ಹಾಗಾಗಿ ಪ್ರತಿನಿತ್ಯದ 24 ಗಂಟೆಗಳಲ್ಲಿ 8 ಗಂಟೆ ನಾನು ನಿದ್ದೆ ಮಾಡಿದರೂ ಕೂಡ 16 ಗಂಟೆ ನಾವು ನೇರ ನಿಲ್ಲೋದ್ರಿಂದಾಗಿ ನನ್ನ ಶಾರೀರಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಪ್ರಕ್ರಿಯೆ ತುಂಬ ಚೆನ್ನಾಗುತ್ತೆ. ಹಾಗಾಗಿ ಇವತ್ತಿನ ಯುವಜನತೆ ಯೋಗಕ್ಕೆ ತಮ್ಮನ್ನು ತಾವು ಅರ್ಪಿಸ್ಕೊಳ್ಬೇಕು ಅಂತ ಹೇಳ್ತೀನಿ. ನಾವು ಕೂಡೋ ಭಂಗಿ ತಪ್ಪಾಗಿದೆ, ನಿಲ್ಲೋ ಭಂಗಿ ತಪ್ಪಾಗಿದೆ, ಹಾಗಾಗಿ ನಮ್ಮ ಶರೀರದ ವೇರಿ ಹಾಕುತ್ತೆ. ಹಾಗಾಗಿ ಇವತ್ತು ನಾವು ಗಾಬರಿ ಆದಕೊಂಡ್ರೆ ಡಾಕ್ಟರ್ ಹೋಗ್ತೀವಿ. ಹಾಸ್ಪಿಟಲ್ಗಳ ಗತಿ ನಮಗೆಲ್ಲ ಗೊತ್ತಿದೆ, ಹೋದರೆ ಕನಿಷ್ಠ 10-26 ರೂಪಾಯಿ ಹೊರಗಡೆ ಬರೋಲ್ಲ. ಅದನ್ನು ಉಳಿಸ್ಬೇಕು ಅಂತಾದರೆ ಯೋಗ ಯೋಗೇನ ಚಿತ್ತಸ್ಯ ಪದೇನ ವಾಚ, ಯೋಗದ ಮೂಲಕವಾಗಿ ಚಿತ್ತದ ವಿಕಾರಗಳನ್ನು, ಮಾನಸಿಕ ಕ್ಷೋಭೆಗಳನ್ನು ಕಡಿಮೆ ಮಾಡ್ತಕ್ಕಂಥ ಪತಂಜಲಿಗಳನ್ನು ಆಗಾಗ್ಗೆ ನೆನಪು ಮಾಡಬೇಕು ಅಂತಾದರೆ ಇವತ್ತಿನ ಯುವಜನತೆ ಯೋಗಕ್ಕೆ ಬರೋದ್ರಿಂದ ಇಡೀ ಸಮಾಜಕ್ಕೆ ನಾನು ಅಭ್ಯಾಸ ಮಾಡೋ ಜೊತೆಗೆ 4 ಜನನ ಕರ್ಕೊಂಬರುವಂಥ ಪ್ರಯತ್ನ ಹಾಕಿದರೆ ಯೋಗದಿಂದ ರೋಗ ಮುಕ್ತಿ ಅಂತ ಹೇಳಿದ್ದೀವಿ, ಅದಕ್ಕೆ ಒಂದು ಶಕ್ತಿ ಬರುತ್ತೆ ಅಂತ ನನ್ನ ಅನಿಸಿಕೆ.